ಫಾದರ್ಸ್ ಡೇ ಅಂಗವಾಗಿ ನಾನು ಕೆಲವೊಂದು ಲೈನ್ಸ್ಗಳನ್ನು ಬರ್ತಿದ್ದೆ ಮೊನ್ನೆ ಒಂದು ಸಮಾರಂಭಕ್ಕೆ ಹೋದಾಗ ಅದನ್ನು ಓದಿ ತೋರಿಸಿದಾಗ ಆಲ್ಮೋಸ್ಟ್ ಅಲ್ಲಿರೋ ಎಲ್ಲರೂ ದೊಡ್ಡವರು ಸಣ್ಣವರು ಹತ್ತು ಬಿಟ್ಟರು ವಾಯ್ಸ್ ಕ್ವಾಲಿಟಿ ಚೆನ್ನಾಗಿರದೇ ಇರೋದಕ್ಕೆ ಆ ರೆಕಾರ್ಡಿಂಗ್ ಸರಿಯಾಗಿ ಬರಲಿಲ್ಲ ಹಾಗಾಗಿ ಎಷ್ಟೋ ಜನ ಫೋನ್ ಮಾಡಿ ಕೂಡ ಹೇಳಿದರು ಇದನ್ನೇ ದಯವಿಟ್ಟು ಇನ್ನೊಂದು ಸಲ ರೆಕಾರ್ಡ್ ಮಾಡಿ ಪಬ್ಲಿಷ್ ಮಾಡಿ ಅಂತ ಸೊ ನಿಮ್ಮ ತಂದೆ ತಾಯಿಯನ್ನು ನೀವು ಪ್ರೀತಿಸ್ತೀರಾ ಅಂತ ನಿಮಗೆ ಅನಿಸಿದ್ರೆ ಡೆಫಿನೆಟ್ಲಿ ಇದನ್ನು ನೋಡೋದನ್ನು ಮಿಸ್ ಮಾಡ್ಕೋಬೇಕು ಒಂಬತ್ತು ತಿಂಗಳು ತನ್ನ ಇಟ್ಕೊಂಡು ಜೋಪಾನ ಮಾಡಿ ಜೀವ ಕೊಡೋಳು ಆದರೆ ಮುಂದಿನ ಹತ್ತೊಂಬತ್ತು ವರ್ಷ ಮಕ್ಕಳ ಪ್ರೀತಿನ ತನ್ನ ಎದೆಯಲ್ಲಿ ಇಟ್ಕೊಂಡು ಬದುಕೋದನ್ನು ಕಲಿಸ್ಕೊಡೋನು ತಂದೆ ಆಗಿರ್ತಾನೆ ಯಾವುದಾದ್ರೂ ಫಂಕ್ಷನ್ಗಳಿಗೆ ಹೋಗಬೇಕು ಅಂದರೆ ಯಾರ್ದೂ ದೃಷ್ಟಿ ತಗಲದೇ ಇರಲಿ ಅಂತ ದೃಷ್ಟಿ ಬಟ್ಟು ಇಡೋಳು ಆದರೆ ಯಾರದೇ ಕೆಟ್ಟ ದೃಷ್ಟಿನೂ ಬೀಳದೇ ಇರೋ ಥರ ಕಾಪಾಡೋನು ತಂದೆ ಆಗಿರ್ತಾನೆ ತನಗೆ ಹಸಿವಿಲ್ಲದೆ ಇದ್ದರೂ ಕೂಡ ಮಕ್ಕಳನ್ನ ಮಾತ್ರ ಊಟ ಮಾಡಿಸಿನೇ ಮಲಗಿಸ್ಬೇಕು ಅಂತ ಯೋಚನೆ ಮಾಡೋಳು ತಾಯಿ ಆದರೆ ಮಕ್ಕಳಿಗೆ ಏನೂ ಕಡಿಮೆನೇ ಆಗದೆ ಇರೋ ಥರ ದುಡಿಯೋನು ತಂದೆ ಆಗಿರ್ತಾನೆ ಏನಾದರೂ ಸ್ಪೆಷಲ್ ತಿಂಡಿ ಮಾಡಿದಾಗ ಎಲ್ರಿಗೂ ಸಮನಾಗಿ ಹಂಚಿ ಅನ್ನೋ ಪಾಠನ ಕಲಿಸೋಳು ತಾಯಿಯಾದರೆ ನನಗೆ ತಿನ್ನೋ ಮನಸ್ಸಿಲ್ಲ ಅಂತ ಸುಳ್ಳು ಹೇಳಿ ತನ್ನ ಪಾಲಿನಲ್ಲೂ ಒಂದು ಪಾಲನ್ನು ಮಕ್ಕಳಿಗಾಗಿ ತೆಗೆದಿಡೋನು ತಂದೆ ಆಗಿರ್ತಾನೆ ಮಕ್ಕಳ ಆರೋಗ್ಯ ಚೆನ್ನಾಗಿರಲಿ ಅಂತ ಕಂಡು ಕಂಡ ದೇವರಲ್ಲಿ ಹರಕೆ ಹೊತ್ತು ಉಪವಾಸ ಮಾಡೋಳು ತಾಯಿಯಾದರೆ ಮಕ್ಕಳಿಗೇನಾದರೂ ಆದರೆ ಧೈರ್ಯ ಕಳ್ಕೊಳ್ಳ್ದೆ ಮಕ್ಕಳನ್ನ ಆ ಅಪಾಯದಿಂದ ಪಾರು ಮಾಡೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡೋನು ತಂದೆ ಆಗಿರ್ತಾನೆ ಹಬ್ಬ ಹರಿದಿನಗಳು ಬಂದರೆ ನನ್ನ ಹತ್ರ ಆಲ್ರೆಡಿ ಸಾಕಷ್ಟು ಸೀರೆ ಇದೆ ಅಂತ ಹೇಳಿ ತನ್ನ ಬಟ್ಟೆ ಖರ್ಚನ್ನು ಉಳಿಸೋ ಯೋಚನೆ ಮಾಡೋಳು ತಾಯಿ ಆದರೆ ತಾನು ಮಾತ್ರ ಹಳೆ ಬಟ್ಟೆ ತೊಟ್ಟರೂ ಚಿಂತೆ ಇಲ್ಲ ಹೆಂಡತಿ ಮಕ್ಕಳು ಮಾತ್ರ ಯಾವಾಗಲೂ ಹೊಸ ಬಟ್ಟೆನೇ ಉಡಲಿ ಹಬ್ಬದಿನ ಅಂತ ಯೋಚನೆ ಮಾಡೋನು ತಂದೆ ಆಗಿರ್ತಾನೆ ಜಾತ್ರೆಗೆ ಹೋದರೆ ಮಕ್ಕಳು ತನ್ನಿಂದ ದೂರ ಆಗದೇ ಇರಲಿ ಅಂತ ಮಕ್ಕಳನ್ನ ತನ್ನ ಬಗಲಲ್ಲೇ ಎತ್ಕೊಂಡು ತಿರುಗಾಡೋಳು ತಾಯಿಯಾದರೆ ತನಗೆ ಕಾಣಿಸ್ದೇ ಇರೋದನ್ನು ಕೂಡ ನೋಡಿ ಆನಂದ ಪಡಲಿ ಅಂತ ಮಕ್ಕಳನ್ನು ತನ್ನ ಹೆಗಲ ಮೇಲೆ ಹೊತ್ಕೊಂಡು ತಿರುಗಾಡೋನು ತಂದೆಯಾಗಿರ್ತಾನೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ದುಡ್ಡಿನ ಆದಾಗ ತನ್ನ ಪ್ರೀತಿಯ ಒಡವೆಗಳನ್ನು ಅಡ ಇಡೋಳು ತಾಯಿಯಾದರೆ ಆ ಒಡವೆಗಳನ್ನು ಬಿಡಿಸ್ಕೊಂಡು ಬರೋದಕ್ಕೆ ಜೀವನ ಪೂರ್ತಿ ದುಡಿಯೋದಕ್ಕೆ ತಯಾರಾಗಿರೋನು ತಂದೆ ಆಗಿರ್ತಾನೆ ಜೀವನ ಪೂರ್ತಿ ಅಡುಗೆ ಮನೆಯಲ್ಲೇ ಕಳಿಬೇಕು ಅಂತ ಗೊತ್ತಿದ್ದರೂ ತನ್ನ ಮಗ ಮಾತ್ರ ದೊಡ್ಡ ಆಫೀಸರ್ ಆಗಲಿ ತನ್ನ ಮಕ್ಕಳು ಒಳ್ಳೆ ಜಾಬ್ ತೊಗೊಳ್ಳಿ ಅಂತ ಕನಸು ಕಾಣೋಳು ತಾಯಿ ಆದರೆ ತಾನು ಮಾತ್ರ ಸೈಕಲ್ ಮೇಲೆ ತಿರುಗಾಡಿದ್ರು ತನ್ನ ಮಕ್ಕಳು ಮಾತ್ರ ಏರೋಪ್ಲೇನಲ್ಲಿ ಹಾರಾಡಬೇಕು ಅನ್ನೋ ಕನಸು ಕಂಡು ಅದಕ್ಕಾಗಿ ದುಡಿಯೋನು ತಂದೆ ಆಗಿರ್ತಾನೆ ಮಕ್ಕಳು ಕೆಲಸಕ್ಕೆ ಊರಿಗೆ ಹೋದರೆ ಕೆಲಸ ಹಿಂಗೆ ನಡೀತಾ ಇದೆ ಚೆನ್ನಾಗಿ ಕೆಲಸ ಮಾಡು ಒಳ್ಳೆ ಹೆಸರು ತಗೋ ಅಂತ ಪ್ರೋತ್ಸಾಹ ನೀಡಿ ಹುರಿದುಂಬಿಸೋಳು ಆದರೆ ಕೆಲಸದ ಒತ್ತಡನ ಅರಿತು ಸರಿಯಾದ ಟೈಮಿಗೆ ಊಟ ಮಾಡು ನಿನ್ನ ಆರೋಗ್ಯದ ಕಡೆ ಗಮನ ಕೊಡು ಅಂತ ಹೇಳೋನು ತಂದೆ ಆಗಿರ್ತಾನೆ ತನ್ನ ಮಕ್ಕಳಿಗೆ ಕಷ್ಟಗಳೇ ಬರದೇ ಇರಲಿ ಅಂತ ದೇವರಲ್ಲಿ ದಿನ ಬೀಳೋಳು ತಾಯಿ ಆದರೆ ಎಂಥದ್ದೇ ಕಷ್ಟಗಳು ಬಂದರೂ ಕೂಡ ಅವುಗಳನ್ನು ಧೈರ್ಯದಿಂದ ಹೇಗೆ ಎದುರಿಸಬೇಕು ಅಂತ ಕಲಿಸೋನು ಆಗಿರ್ತಾನೆ ಹೊಸದನ್ನ ಏನಾದರೂ ಮಾಡ್ತೀನಿ ಅಂತ ಮಕ್ಕಳು ಹೇಳಿದಾಗ ತನ್ನ ಮಕ್ಕಳು ರಿಸ್ಕ್ ತೊಗೊಳ್ದೆ ಫ್ರಸ್ಟ್ರೇಷನ್ಗೆ ಒಳಗಾಗದೆ ಇರಲಿ ಅಂತ ಕಾಳಜಿ ಮಾಡೋಳು ತಾಯಿ ಆದರೆ ಟ್ರೈ ಮಾಡು ನೋಡೋಣ ಏನಾದರೂ ಸಹಾಯ ಬೇಕಾದರೆ ನಾನು ಇದ್ದೀನಿ ಅಂತ ಧೈರ್ಯ ತುಂಬೋನು ತಂದೆ ಆಗಿರ್ತಾನೆ ತನ್ನ ಮಕ್ಕಳು ಬೇರೆಯವ್ರಿಗಿಂತ ಚೆನ್ನಾಗಿ ಬೆಳೀಲಿ ಬೇರೆಯವ್ರಿಗಿಂತ ಒಳ್ಳೆ ಹೆಸರು ಮಾಡಲಿ ಅಂತ ಬಯಸೋಳು ತಾಯಿ ಆದರೆ ತನ್ನ ಮಕ್ಕಳು ತನಗಿಂತ ದೊಡ್ಡವರಾಗಲಿ ತನಗಿಂತ ಒಳ್ಳೆ ಹೆಸರು ಮಾಡಲಿ ಅಂತ ಬಯಸೋ ಒಂದೇ ಒಂದು ಜೀವ ಈ ಜಗತ್ತಿನಲ್ಲಿ ತಂದೆ ಮಾತ್ರ ಆಗಿರ್ತಾನೆ ನಮ್ಮ ತಂದೆಗಾಗಿ ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳೋದಕ್ಕೆ ನಾನು ಒಂದು ವರ್ಷದವರೆಗೂ ಕಾಯಲ್ಲ ಯಾಕಂದರೆ ಅವರು ಪ್ರತಿದಿನ ನಾನು ಇರೋದಕ್ಕೆ ಏನು ಬೇಕೋ ಅದನ್ನೇ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತೀನಿ ಆದರೂ ಕೂಡ ಶಿಷ್ಟಾಚಾರಕ್ಕಾಗಿ ಜಗತ್ತಿನ ಇತರ ಎಲ್ಲ ತಂದೆಗಳಿಗೆ ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಟ್ ನೀವು ನಿಮ್ಮ ತಂದೆ ತಾಯಿಯರಿಗೆ ಪ್ರತಿದಿನ ಹ್ಯಾಪಿಯಾಗಿರೋ ಹಾಗೆ ನೋಡಿಕೊಂಡ್ರೆ ಇದರ ಅವಶ್ಯಕತೆ ಸಲ ಬರೋಲ್ಲ ಅಂತ ಅನ್ಕೋತೀನಿ ಹೇಳ್ತಾ ಇರೋದು ಸರಿ ಅನಿಸಿದ್ರೆ ಎಲ್ಲ ಜೊತೆ ಶೇರ್ ಮಾಡಿ ಮತ್ತು ಇದುಕೊಂಡು ಲೈಕ್ ಮಾಡಿ